ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಇವತ್ತಿನ ವಿಡಿಯೋದಲ್ಲಿ ಇವತ್ತು ಹಾಕೊಂಡಿದ್ದೀನಲ್ವಾ ಈ ಕುರ್ತಿನ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಈಸಿ ಮತ್ತು ತುಂಬ ಬೇಗ ಕೂಡ ಮಾಡ್ಕೊಳ್ಬೋದು ಇದನ್ನು. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ಲೇಟ್ ಮಾಡ್ದಿರ ಇವತ್ತಿನ ವಿಡಿಯೋನ ಬೇಗ ಶುರು ಮಾಡೋಣ. ಇದನ್ನು ಹೊಲಿಯೋದಕ್ಕೆ ನಾನಿಲ್ಲಿ 2.5 ಮೀಟರ್ ಆಗೋಷ್ಟು ಪ್ರಿಂಟೆಡ್ ಫ್ಯಾಬ್ರಿಕ್ನ ತೆಕ್ಕೊಂಡಿದ್ದೀನಿ, 1/2 ಮೀಟರ್ ಆಗೋಷ್ಟು ಪ್ಲೇನ್ ಬಟ್ಟೆನ ತೆಕ್ಕೊಂಡಿದ್ದೀನಿ, ಮತ್ತು ನಾನೊಂದು ಅಳತೆಗಿಲ್ಲಿ ನನ್ನ ಟಾಪ್ನ ತೆಕ್ಕೊಂಡಿದ್ದೀನಿ. ಈಗ ನಾವು ನಾರ್ಮಲ್ ಕುರ್ತಿ ಯಾವ ರೀತಿ ಕಟ್ ಮಾಡ್ತೀವೋ ಅದೇ ರೀತಿ ಫೋಲ್ಡ್ ಮಾಡ್ತೀವಲ್ವ ಬಟ್ಟೆ, ಅದೇ ರೀತಿ ಇದನ್ನು ಕೂಡ ಫೋಲ್ಡ್ ಮಾಡ್ಕೊಳ್ಬೇಕು. ಫೋರ್ತ್ ಫೋಲ್ಡಾಗಿ ಹಾಕೋಕ್ಕಿಂತ ಮುಂಚೆ ನಮ್ಮ ಟಾಪ್ ತೆಕ್ಕೊಳ್ಳಿ. ಟಾಪಿನ ಎಷ್ಟು ಉದ್ದ ಇದೆಯೋ, ನಿಮ್ಗೆ ಎಷ್ಟು ಉದ್ದ ಬೇಕೋ ಆ ಉದ್ದಕ್ಕೆ 1 ಇಂಚ್ ಆಗೋಷ್ಟು ಆ್ಯಡ್ ಮಾಡಿ ನಾವು ಅಷ್ಟು ಬಟ್ಟೆನ ತೆಕ್ಕೊಳ್ಬೇಕು. ನಮ್ಮ ಮೇನ್ ಫ್ಯಾಬ್ರಿಕ್ ಇರುತ್ತಲ್ವ ಅದನ್ನು ಅಷ್ಟು ನೋಡಿ, ಅಷ್ಟು ನಾನು ಈ ರೀತಿ ಇಟ್ಟು ಈ ರೀತಿ ಫೋರ್ತ್ ಫೋಲ್ಡಾಗಿ ಮಡಿಸಿ ಹಾಕ್ಕೊಳ್ತಾ ಇದ್ದೀನಿ. ನಂದಿಲ್ಲಿ ಬಟ್ಟೆ 3 ಮೀಟ್ರ್ ಇದೆ, ಆದರೆ ಈ ಕುರ್ತಿಗೆ 2.5 ಮೀಟ್ರ್ ಸಾಕು. ಹಾಗಾಗಿ ನಾನು ಫಸ್ಟೇ ಈ ರೀತಿ ಅಳತೆ ಮಾಡಿಕೊಂಡು ಆ ಉಳಿದಿದ್ದ ಬಟ್ಟೆನ ನಾನು ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಫಸ್ಟ್ ನಾವಿಲ್ಲಿ ಈ ರೀತಿ ಕೊರಳನ್ನ ಅಳತೆ ಮಾಡ್ಕೊಳ್ಬೇಕು. ಎಷ್ಟು ಬರುತ್ತೋ ಅದನ್ನು ಅರ್ಧ ಮಾಡ್ಕೊಳ್ಬೇಕು. ಅರ್ಧ ಮಾಡಿದಾಗ ಎಷ್ಟು ಬರುತ್ತೋ ಅದನ್ನು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಶೋಲ್ಡರ್ನ ಅಳತೆ ಮಾಡಿ ಎಷ್ಟು ಅಳತೆ ಬರುತ್ತೋ ಅದಕ್ಕೆ 1/2 ಇಂಚ್ ಆಗೋಷ್ಟು ಆ್ಯಡ್ ಮಾಡಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋಣ. ಈಗ ನಮ್ಮ ಕೊರಳಿನ ಉದ್ದ ಎಷ್ಟಿದೆಯೋ ಅದಕ್ಕೆ 1/2 ಇಂಚ್ ಆಗೋಷ್ಟು ಆ್ಯಡ್ ಮಾಡಿ ಮಾರ್ಕ್ ಮಾಡ್ಕೊಳ್ಬೇಕು. ನಾನಿಲ್ಲಿ 5.5 ಇಂಚ್ನ ಮಾರ್ಕ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಬಾಕ್ಸ್ ಆಗಿ ಮಾರ್ಕ್ ಮಾಡಬೇಕು ಫಸ್ಟು. ಅದಾದ ಮತ್ತೆ ನಿಮ್ಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ನ ನೀವು ಮಾರ್ಕ್ ಮಾಡ್ಕೊಳ್ಬೋದು. ನಾನಿಲ್ಲಿ ರೌಂಡ್ ಇಡ್ತಾ ಇದ್ದೀನಿ. ಈ ರೀತಿ ಫಸ್ಟ್ ಮಾರ್ಕ್ ಮಾಡಿದ ಮತ್ತೆ ಈಗ ನಾವು ಬ್ಯಾಕ್ ನೆಕ್ನು ಕೂಡ ಮಾರ್ಕ್ ಮಾಡ್ಕೊಳ್ಳೋಣ. ಅದಕ್ಕೆ ನಾನಿಲ್ಲಿ ನೋಡಿ ಫಸ್ಟ್ ಬ್ಯಾಕ್ ನೆಕ್ ಎಷ್ಟಿದೆ ಅಂತ ಅಳತೆ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಬರುತ್ತೋ ಅದಕ್ಕೆ 1/2 ಇಂಚ್ ಆಗೋಷ್ಟು ಆ್ಯಡ್ ಮಾಡಿ ಮಾರ್ಕ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಬ್ಯಾಕ್ ನೆಕ್ನು ಕೂಡ ರೌಂಡಾಗಿ ಮಾರ್ಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾವು ಆಮೋಲ್ನ ಅಳತೆ ಮಾಡ್ಕೊಳ್ಳೋಣ. ಎಷ್ಟು ಅಳತೆ ಬರುತ್ತೋ ಅಷ್ಟನ್ನೇ ನಾವು ಮಾರ್ಕ್ ಮಾಡಬೇಕಿರೋದು. ನೋಡಿ, ಇಲ್ಲಿ ಮಾರ್ಕ್ ಮಾಡಬೇಕು. ಈಗ ನೋಡಿ, ಈ ರೀತಿ ಮಾರ್ಕ್ ಮಾಡಿದ ಮತ್ತೆ ಈ ರೀತಿ ಸ್ಟ್ರೈಟಾಗಿ ಲೈನ್ನ ಎಳ್ಕೊಳ್ಳೋಣ. ಇಲ್ಲಿ ಕೂಡ ಒಂದ್ಸತಿ ಮಾರ್ಕ್ ಮಾಡಿ ಎಷ್ಟಿರುತ್ತೋ ಅಷ್ಟನ್ನ ಮಾರ್ಕ್ ಮಾಡಿ ಈ ರೀತಿ ಸ್ಟ್ರೈಟಾಗಿ ಎಳ್ಕೊಳ್ಳಿ. ಪರ್ಫೆಕ್ಟಾಗಿ ಬರೋಗೋಸ್ಕರ ಈ ಮೂಲೆಯಿಂದ ಮೇಲೆಗಡೆಗೆ 1 ಇಂಚ್ ಆಗೋಷ್ಟು ಮಾರ್ಕ್ ಮಾಡ್ಕೊಳ್ಳೋಣ. ಈಗ ನಾನು ನನ್ನ ಚೆಸ್ಟಿನ ಅಳತೆ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಅಳತೆ ಬಂದಿರುತ್ತೋ ಅದನ್ನು ಅರ್ಧ ಮಾಡ್ಕೊಳ್ಬೇಕು. ಅರ್ಧ ಮಾಡಿ ನೋಡಿ ಫಸ್ಟ್ ಈ ರೀತಿ ಮಾರ್ಕ್ ಮಾಡಿ ಸರಿಯಾದ ಅಳತೆನ. ಅದಾದ ಮತ್ತೆ 2 ಇಂಚ್ ಆ ಸೈಡ್ಗೆ ಮಾರ್ಕ್ ಮಾಡಬೇಕು. 2 ಇಂಚ್ ಆಗೋಷ್ಟು ನಮ್ಮ ಮಾರ್ಜಿನ್. 2 ಇಂಚ್ ಅಥವಾ 1.5 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಬೋದು. ನಾನು ಯಾವಾಗಲೂ 2 ಇಂಚ್ನ ಮಾರ್ಕ್ ಮಾಡ್ತೀನಿ, ಯಾಕಂದರೆ ನಮ್ಮ ದಪ್ಪ ಆದರೂ ಕೂಡ ನಮ್ಗೆ ಲೂಸ್ ಮಾಡೋದಕ್ಕೆ ಸೈಡ್ ಬಟ್ಟೆ ಇರುತ್ತೆ. ಹಾಗಾಗಿ ನೆಕ್ಸ್ಟ್ ನಾನು ಇಲ್ಲಿಂದ ಕೆಳಗಡೆಗೆ 6 ಇಂಚ್ನ ಮಾರ್ಕ್ ಮಾಡ್ತಾ ಇದ್ದೀನಿ. ನಮ್ಮ ಅಳತೆ ಟಾಪ್ ಇರುತ್ತಲ್ವ ಅದ್ರ ಮೇಲೆ, ಇದೇ ರೀತಿ ಆಚೆ ಸೈಡ್ ಕೂಡ ಮಾಡ್ಕೊಳ್ಬೇಕು. ಈಗ ಮಾರ್ಕ್ ಮಾಡಿರ್ತೀವಲ್ವ ಆ ಪ್ಲೇಸಲ್ಲಿ ಎಷ್ಟು ಅಳತೆ ಇದೆ ಅಂತ ನೋಡ್ಕೊಳ್ಬೇಕು. ಅಳತೆ ಎಷ್ಟು ಬಂದಿರುತ್ತೋ ಅದನ್ನು ಅರ್ಧ ಮಾಡ್ಕೊಳ್ಬೇಕು. ನಾನಿಲ್ಲಿ ನಮ್ಮ ಮೇನ್ ಫ್ಯಾಬ್ರಿಕ್ ಮೇಲೆ ಕೂಡ 6 ಇಂಚ್ನ ಮಾರ್ಕ್ ಮಾಡಿದ್ದೀನಿ. ನಾವು ಅಳತೆ ಟಾಪ್ ಮೇಲೆ ಯಾವ ರೀತಿ ಮಾಡಿದ್ವೋ ಅದೇ ರೀತಿ. ಅದಾದ ಮತ್ತೆ ನೋಡಿ, ನಾನಿಲ್ಲಿ ಎಷ್ಟು ಅಳತೆ ಬಂದಿರುತ್ತೋ ಅದನ್ನು ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಕೂಡ ನಾವು 2 ಇಂಚ್ನ ಮಾರ್ಜಿನ್ ಬಿಡಬೇಕು. ನೆಕ್ಸ್ಟ್ ನಾನು ಶೋಲ್ಡರ್ನಿಂದ ಕೆಳಗಡೆವರೆಗೂ 19.5 ಇಂಚ್ನ ಮಾರ್ಕ್ ಮಾಡ್ತಾ ಇದ್ದೀನಿ. ಸಾಧಾರಣ ಹೈಟ್ ಇರೋರಿಗೆ ಎಲ್ಲರಿಗೂ ಕೂಡ ಇಷ್ಟು ಮಾರ್ಕ್ ಮಾಡ್ಬೋದು. ನಮ್ಮ ಟಾಪಿನ ಸೈಡ್ ಕಟ್ಟಿರುತ್ತಲ್ವ ಅಲ್ಲಿ ಅಳತೆ ಮಾಡ್ಕೊಳ್ಬೇಕು ಎಷ್ಟು ಅಳತೆ ಇದೆ ಅಂತ. ನೋಡಿ, ನಾನಿಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ನನಗೂ ಆಲ್ರೆಡಿ ನನ್ನ ಅಳತೆ ಗೊತ್ತಿದೆ, ಆದ ಕಾರಣ ನಾನು ಆಲ್ರೆಡಿ ಮೇನ್ ಫ್ಯಾಬ್ರಿಕ್ ಮೇಲೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದೇ ಪ್ರೊಸೀಜರಲ್ಲಿ ನಾವು ಅಳತೆ ಮಾಡ್ಕೊಳ್ಬೇಕಿರೋದು. ಈ ರೀತಿಯ ಸ್ಕೇಲ್ ಇದ್ದರೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಬೋದು, ಇಲ್ಲದೆ ಹೋದರೆ 3 ಮಾರ್ಕ್ ಇರುತ್ತಲ್ವ ಅದನ್ನು ಈ ರೀತಿ ಶೇಪ್ ಇಲ್ಲಿ ತೋರಿಸ್ತಾ ಇದ್ದೀನಲ್ವ ಈ ಶೇಪಾಗಿ ಮಾರ್ಕ್ ಮಾಡ್ಕೊಳ್ಬೇಕು. ಈ ರೀತಿ ಮಾಡೋದ್ರಿಂದ ಪರ್ಫೆಕ್ಟ್ ಶೇಪ್ ಬರುತ್ತೆ ಈ ಸ್ಕೇಲಿಂದ. ಹಾಗಾಗಿ ನೋಡಿ ಫ್ರೆಂಡ್ಸ್, ಇದೇ ರೀತಿ ಲಾಸ್ಟ್ವರೆಗೂ ಮಾರ್ಕ್ ಮಾಡ್ಕೊಳ್ಬೇಕು. ಲಾಸ್ಟ್ ಮಾತ್ರ 1/2 ಇಂಚ್ ಆಗೋಷ್ಟು ಮಾರ್ಕ್ ಮಾಡಿದರೆ ಸಾಕು. ಈಗ ಕೆಳಗಡೆಯಿಂದ ಮೇಲೆವರೆಗೂ 4 ಇಂಚ್ನ ಮಾರ್ಕ್ ಮಾಡಬೇಕು. 4 ಅಥವಾ 5 ಇಂಚ್ನ ಮಾರ್ಕ್ ಮಾಡಿ ನೋಡಿ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ಬೇಕು. ಈ ರೀತಿ ಮಾಡೋದ್ರಿಂದ ನಮ್ಮ ಸೈಡ್ ನಮ್ಮ ಟಾಪಿನ ಸೈಡ್ ಎಳೆಯೋದಿಲ್ಲ, ಇಲ್ಲದೆ ಹೋದರೆ ಎಳೆದಂಗೆ ಆಗುತ್ತೆ. ಆದ ಕಾರಣ ನೋಡಿ, ಈಗ ಮಾರ್ಕ್ ಮಾಡಿರ್ತೀವಲ್ವ ಇದೇ ರೀತಿ ನಾವು ಕಟ್ ಮಾಡ್ಕೊಳ್ಳೋಣ.
ನೋಡಿ ಫ್ರೆಂಡ್ಸ್, ನಾನು ಕೆಳಗಡೆ ಕಟ್ ಮಾಡಿದೆ ಮತ್ತು ಈಗ ನಾನು ಆ ಮೋಲ್ನ ಕಟ್ ಮಾಡ್ತಾ ಇದ್ದೀನಿ. ಇದೇ ರೀತಿ ನಾವು ಯಾವ ರೀತಿ ಮಾರ್ಕ್ ಮಾಡಿರ್ತೀವೋ ಅದೇ ರೀತಿ ಕಟ್ ಮಾಡಿಕೊಳ್ಬೇಕು. ಸೈಡ್ ಕೂಡ ಹಾಗೆ ನಾವು ಯಾವ ರೀತಿ ಶೇಪ್ ಡ್ರಾ ಮಾಡಿರ್ತೀವೋ ಅದೇ ರೀತಿ ಕಟ್ ಮಾಡಿಕೊಳ್ಳೋಣ. ಶೇಪ್ ಎಲ್ಲ ಸರಿಯಾಗಿ ಡ್ರಾ ಮಾಡಿದರೆ ನಮ್ಮ ಕುರ್ತಿ ಪರ್ಫೆಕ್ಟಾಗಿ ಬರುತ್ತೆ. ಈಗ ನಾನು ಇದನ್ನು ಕಟ್ ಮಾಡಿದ ಮತ್ತೆ ನೋಡಿ, ನಮ್ಮ ಈಗ ನೆಕ್ನ ಕಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಬ್ಯಾಕ್ ನೆಕ್ನ ಕಟ್ ಮಾಡ್ತಾ ಇದ್ದೀನಿ. ಬ್ಯಾಕ್ ನೆಕ್ನ ಕಟ್ ಮಾಡಿದ ಮತ್ತೆ ಶೋಲ್ಡರಲ್ಲಿ ಜಾಯಿಂಟ್ ಇದೆ ನಂದು ಈ ಕುರ್ತಿಗೆ ನೋಡಿ ಇಲ್ಲಿ, ಅದನ್ನು ಈಗ ಕಟ್ ಮಾಡಿಕೊಳ್ಳೋಣ. ಕಟ್ ಮಾಡಿದ ಮತ್ತೆ ಬ್ಯಾಕ್ ಪಾರ್ಟ್ನ ತೆಗೆದಿಟ್ಕೊಡಿ. ಈಗ ನೋಡಿ ಫ್ರಂಟ್ ಮಾರ್ಕ್ ಮಾಡಿರ್ತೀವಲ್ವ, ಅದನ್ನು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಬ್ಯಾಕ್ ಪಾರ್ಟ್ ತೆಗೆದಾದ ಮತ್ತೆ ಕಟ್ ಮಾಡಿಕೊಳ್ಬೇಕು. ನಾನೀಗ ಫ್ರಂಟ್ ಪಾರ್ಟಿನ ಮಧ್ಯದಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಬ್ಯಾಕ್ ಪಾರ್ಟ್ನ ತೆಗೆದಿಟ್ಕೊಳ್ಬೇಕು, ಫ್ರಂಟ್ ಪಾರ್ಟ್ನ ಮಧ್ಯದಲ್ಲಿ ಕಟ್ ಮಾಡಿಕೊಳ್ಬೇಕು. ಈಗ ನೋಡಿ ನಾವು ಪ್ಲೇನ್ ಫ್ಯಾಬ್ರಿಕ್ನ ತೆಕ್ಕೊಂಡಿರ್ತೀವಲ್ವ, ಅದನ್ನು ಈ ರೀತಿ ಫೋಲ್ಡ್ ಮಾಡಿ ಇಲ್ಲಿ ನಾವು 10 ಇಂಚಿನ ಅಗಲದ ಪಟ್ಟಿನ ತೆಕ್ಕೊಳ್ಬೇಕಾಗುತ್ತೆ. ನಮ್ಮ ಕುರ್ತಿ ಎಷ್ಟು ಉದ್ದ ಇದೆಯೋ ಅಷ್ಟು ಉದ್ದ 10 ಇಂಚಿನ ಅಗಲಿನ ಪಟ್ಟಿ. ಮೂರು ಕಡೆ ನೀವು 10 ಇಂಚ್ ಇದೆಯಾ ಅಂತ ನೋಡ್ಕೊಳ್ಬೇಕಾಗುತ್ತೆ, ಮೇಲೆ ಕೆಳಗಡೆ ಮತ್ತು ಮಧ್ಯದಲ್ಲಿ. ನೋಡಿ ನಂದಿಲ್ಲಿ ಸರಿಯಾಗಿದೆ, ಇದನ್ನು ನಾವೀಗ ಕಟ್ ಮಾಡಿಕೊಳ್ಳೋಣ. ನೋಡಿ ನಾನು ಇದ್ರ ಮಧ್ಯೆ ಈ ರೀತಿ ಕಟ್ ಮಾಡ್ತಾ ಇದ್ದೀನಿ. ನೋಡಿ ನಾನಿಲ್ಲಿ ಈ ರೀತಿ ಕಟ್ ಮಾಡ್ತಾ ಇದ್ದೀನಿ. ಈ ರೀತಿ ಕಟ್ ಮಾಡಿದ ಮತ್ತೆ ನನಗೆ ಈ ಬಟ್ಟೆ ಸ್ವಲ್ಪ ಉದ್ದ ಕಡಿಮೆ ಬೀಳ್ತಾ ಇದೆ. ಸರ್, ನಮ್ಮ ಕುರ್ತಿ ಎಷ್ಟು ಉದ್ದ ಇರುತ್ತೋ ಅಷ್ಟು ಉದ್ದದ ಬಟ್ಟೆ ಬೇಕು ನಮಗೆ. ನನಗಿದು ಒಂದು 6 ಇಂಚ್ ಆಗೋಷ್ಟು ಕಡಿಮೆ ಆಗ್ತಾ ಇದೆ. ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಈ ಸೈಡ್ ಕೂಡ ಈ ರೀತಿ ಕಟ್ ಮಾಡ್ಕೊಳ್ತೀನಿ. ನೋಡಿ ನಾನಿಲ್ಲಿ 6 ಇಂಚ್ ಆಗೋಷ್ಟು ಮಾರ್ಕ್ ಮಾಡ್ತಾ ಇದ್ದೀನಿ. ಮಾರ್ಕ್ ಮಾಡಿದ ಮತ್ತೆ ನಾವಿದ್ದೀನೀಗ ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಮೂರು ಸೈಡ್ ಕೂಡ 6 ಇಂಚ್ ಆಗೋಷ್ಟು ಮಾರ್ಕ್ ಮಾಡಬೇಕು. ಇದು ಎರಡು ಪಟ್ಟಿ ಇತ್ತಲ್ವ, ಒಂದು ಪಟ್ಟಿನ ನಾನೀಗ ಸೈಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾನೀಗ ಕಟ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಕೊರಳಿಗೆ ಸ್ಟಿಚ್ ಮಾಡೋದಕ್ಕೆ ಕ್ರಾಸ್ ಪಟ್ಟಿನ ಕಟ್ ಮಾಡ್ತಾ ಇದ್ದೀನಿ. 1 ಇಂಚ್ ಅಗಲದ ಕ್ರಾಸ್ ಪಟ್ಟಿನ ಕಟ್ ಮಾಡಿಕೊಳ್ಬೇಕು. ನಮ್ಮ ಕುರ್ತಿ ಕಟ್ ಮಾಡಿದ ಮತ್ತೆ ಸೈಡ್ ಈ ಥರ ಬಟ್ಟೆ ಉಳಿಯುತ್ತೆ, ಅಲ್ಲಿ ನಾನು ಸ್ಲೀವ್ಸ್ನ ಕಟ್ ಮಾಡ್ತಾ ಇರೋದು. ನಾನಿಲ್ಲಿ 3/4 ಸ್ಲೀವ್ಸ್ನ ಕಟ್ ಮಾಡ್ತಾ ಇಲ್ಲ, ಸಣ್ಣ ಸ್ಲೀವ್ಸ್ನ ಕಟ್ ಮಾಡ್ತಾ ಇರೋದು. ಫಸ್ಟ್ ನಾವು ನಮ್ಮ ತೋಳಿನ ಉದ್ದನ ನೋಡ್ಕೊಳ್ಬೇಕು, ಉದ್ದ ಎಷ್ಟು ಬಂದಿರುತ್ತೋ ಅದಕ್ಕೆ ನಾವು 1.5 ಇಂಚ್ ಆಗೋಷ್ಟು ಆ್ಯಡ್ ಮಾಡಿ ಮಾರ್ಕ್ ಮಾಡಬೇಕು. 1/2 ಇಂಚು ಮೇಲೆ ಹೊಲಿಯೋದಕ್ಕೆ, 1 ಇಂಚು ಕೆಳಗಡೆ ಮಾಡಿಸೋದಕ್ಕೆ. ನಿಮ್ಮ ಸ್ಲೀವ್ಸಿನ ಅಗಲ ಎಷ್ಟಿರುತ್ತೋ ಅದಕ್ಕೆ 2 ಇಂಚ್ ಆಗೋಷ್ಟು ಆ್ಯಡ್ ಮಾಡಿ ಇಲ್ಲಿ ಮಾರ್ಕ್ ಮಾಡಿ, ಅಲ್ಲಿಂದ ಕೆಳಗಡೆಗೆ 2.5 ಇಂಚ್ ಆಗೋಷ್ಟು ಮಾರ್ಕ್ ಮಾಡಿಕೊಳ್ಳೋಣ. ಮಾರ್ಕ್ ಮಾಡಿದ ಮತ್ತೆ ನೋಡಿ ಈ ರೀತಿ ಸ್ಲೀವ್ಸಿನ ಡಿಸೈನ್ನ ಡ್ರಾ ಮಾಡಬೇಕು. ಅಲ್ಲಿಂದ ಸ್ವಲ್ಪ 2 ಇಂಚ್ ಆಗೋಷ್ಟು ಮುಂದೆ ಈ ರೀತಿ ಮಾರ್ಕ್ ಮಾಡಿ ಅಲ್ಲಿವರೆಗೂ ನಾವು ಕಟ್ ಮಾಡಬೇಕಾಗುತ್ತೆ ಸ್ಲೀವ್ಸ್. ನೋಡಿ ನಾವು ಮಾರ್ಕ್ ಮಾಡಿದ್ದೀವಲ್ವ, ಅದೇ ರೀತಿ ಸ್ಲೀವ್ಸ್ನ ಕಟ್ ಮಾಡಿಕೊಳ್ಳೋಣ. ಈಗ ಈ ಸ್ಲೀವ್ಸಿನ ಮಧ್ಯಕ್ಕೆ ನೋಡಿ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ತಾ ಇದ್ದೀನಿ. ನಾನು ಆಗ ಕ್ರಾಸ್ ಪಟ್ಟಿ ತೆಕ್ಕೊಂಡಿದ್ದಲ್ವ, ಅದು ಸಾಕಾಗೋದಿಲ್ಲ, ಹಾಗಾಗಿ ನಾನು ಇಲ್ಲಿ ಉಳಿದಿರುತ್ತಲ್ವ ಇಲ್ಲಿಂದ ನಾನು ಕ್ರಾಸ್ ಪಟ್ಟಿನ ತೆಕ್ಕೊಳ್ತಾ ಇದ್ದೀನಿ. ಫ್ರಂಟ್ ಮತ್ತು ಬ್ಯಾಕ್ ನೆಕ್ಕಿಗೆ ಜಾಯಿಂಟ್ ಮಾಡೋದಕ್ಕೆ ಕ್ರಾಸ್ ಪಟ್ಟಿ ಬೇಕಾಗುತ್ತಲ್ವ, ನನಗಾಗ ಫ್ರಂಟ್ ನೆಕ್ಕಿಗೆ ಮಾತ್ರ ಸಿಕ್ಕಿತ್ತು, ಈಗ ಬ್ಯಾಕ್ ನೆಕ್ಕಿಗೂ ಕೂಡ ಇಲ್ಲಿ ಕಟ್ ಮಾಡಿದ್ದೀನಿ ನಾನು. ನಮ್ಮ ಪ್ಲೇನ್ ಫ್ಯಾಬ್ರಿಕ್ ಇದೆ ಅಲ್ವಾ, ಇದರಿಂದ ನಾನು 2 ಸ್ಟ್ರಿಪ್ಸ್ನ ಕಟ್ ಮಾಡ್ತಾ ಇದ್ದೀನಿ ನಮ್ಮ ಸ್ಲೀವ್ಸ್ಗೆ ಅಟ್ಯಾಚ್ ಮಾಡೋದಕ್ಕೆ. ನಮ್ಮ ಸ್ಲೀವ್ಸ್ ಕುರ್ತಿಗೆ ಮ್ಯಾಚ್ ಆಗಬೇಕಲ್ವಾ, ಅದಕ್ಕಾಗಿ 1.5 ಇಂಚಿನ 2 ಸ್ಟ್ರಿಪ್ಸ್ನ ನಾನಿಲ್ಲಿ ಕಟ್ ಮಾಡ್ತಾ ಇದ್ದೀನಿ. ನಮ್ಮ ಸ್ಲೀವ್ಸ್ ಎಷ್ಟು ಉದ್ದ ಇರುತ್ತೋ ಅಷ್ಟು ಉದ್ದದ ಸ್ಟ್ರಿಪ್ಸ್ ಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ನಾನು ಫಸ್ಟಿಲಿ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ, ಮಾರ್ಕ್ ಮಾಡಿದ ಮತ್ತೆ ಕಟ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಮ್ಮ ಕಟ್ಟಿಂಗ್ ಈಗ ಆಯಿತು, ನಾವೀಗ ಸ್ಟಿಚ್ ಮಾಡೋಣ. ನಾನಿಲ್ಲಿ ಫ್ರಂಟ್ ಪಾರ್ಟ್ನ ಸ್ಟಿಚ್ ಮಾಡ್ತಾ ಇದ್ದೀನಿ. ಫ್ರಂಟ್ ಪಾರ್ಟ್ನ ಫಸ್ಟ್ ಈ ರೀತಿ ತೆಕ್ಕೊಳ್ಳೋಣ. ಇದಕ್ಕೆ ನಾವೀಗ ಈ ಪ್ಲೇನ್ ಫ್ಯಾಬ್ರಿಕ್ ಇರುತ್ತಲ್ವ ಇದನ್ನು ಅಟ್ಯಾಚ್ ಮಾಡಿಕೊಳ್ಬೇಕು.
ಇದನ್ನು ಇದಕ್ಕೆ ಅಟ್ಯಾಚ್ ಮಾಡೋಕ್ಕಿಂತ ಮುಂಚೆ ಈ ಎರಡನ್ನು ಕೂಡ ಜಾಯಿಂಟ್ ಮಾಡಿಕೊಳ್ಬೇಕು. ಇದಕ್ಕೆ ಫಸ್ಟ್ ನಾನು ಒಂದು ನಮ್ಮ ಕೆಳಗಡೆ ತುಂಬ ಉದ್ದ ಇದೆಯಲ್ವ ಆ ಫ್ಯಾಬ್ರಿಕ್ನ ಸೀದಾ ಇಟ್ಕೊಂಡಿದ್ದೀನಿ. ಸಣ್ಣ ಫ್ಯಾಬ್ರಿಕ್ನ ಉಲ್ಟಾ ಇಟ್ಟು ನೋಡಿ ಕಾಲಿಂಚ್ ಆಗೋಷ್ಟು ಹೊಲ್ಕೊಳ್ತಾ ಇದ್ದೀನಿ. ಕಾಲಿಂಚ್ ಆಗೋಷ್ಟು ಫಸ್ಟ್ ಒಂದು ಹೊಲಿಗೆ ಹಾಕ್ಕೊಳ್ಬೇಕು, ಅದಾದ ಮತ್ತೆ ಇನ್ನೊಂದು ಹೊಲಿಗೆ ಕೂಡ ಹಾಕ್ಕೊಳ್ಬೇಕು. ಈ ರೀತಿ ಹೊಲ್ಕೊಂಡ ಮತ್ತೆ ಇದ್ರ ಮೇಲೆ ನೋಡಿ ಈ ರೀತಿ ಸರಿಯಾಗಿಟ್ಟು ಒಂದು ಹೊಲಿಗೆ ಕೂಡ ಹಾಕ್ಕೊಳ್ಬೇಕು. ಈ ರೀತಿ ಮಾಡೋದ್ರಿಂದ ನಮ್ಮ ಈ ಬಟ್ಟೆ ಗಟ್ಟಿಯಾಗಿರುತ್ತೆ. ಹಾಗಾಗಿ ನೋಡಿ ಇದನ್ನು ನಾವೀಗ ನಮ್ಮ ಕುರ್ತಿಗೆ ಅಟ್ಯಾಚ್ ಮಾಡ್ಕೊಳ್ಳೋಣ. ಅದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ನಾನೀಗ. ಒಂದು ಸೈಡ್ ನಮ್ಮ ಕುರ್ತಿನ ಸೀದಾ ಇಟ್ಕೊಳ್ಬೇಕು. ನೋಡಿ ನಮ್ಮ ಕೊರಳಿರುತ್ತಲ್ವ ಅಲ್ಲಿಂದ ಶುರು ಮಾಡಿ ಈ ರೀತಿ ಹೊಲ್ಕೊಂಡು ಬರಬೇಕು. ಈ ಪ್ಲೈನ್ ಫ್ಯಾಬ್ರಿಕ್ ಉಲ್ಟಾ ಇರಬೇಕು. ನಮ್ಮ ಕೆಳಗಡೆ ಕುರ್ತಿ ಇರುತ್ತಲ್ವ ಅದು ಸೀದಾ ಇರಬೇಕು. ಅರ್ಧ ಇಂಚ್ ಆಗೋಷ್ಟು ಬಿಟ್ಟು ಸ್ಟಿಚ್ ಮಾಡ್ಕೊಂಡು ಬರಬೇಕು. ಇದೇ ರೀತಿ ಎರಡು ಸ್ಟಿಚ್ ಹಾಕ್ಕೊಳ್ಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಒಂದು ಸೈಡ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ ಕಾಣುತ್ತೆ. ಈಗ ಇನ್ನೊಂದು ಕುರ್ತಿನೂ ಕೂಡ ಈ ಸೈಡ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಸೇಮ್ ಆದರೆ ಇದನ್ನು ಈ ರೀತಿ ಉಲ್ಟಾ ಇಟ್ಟು ಅಟ್ಯಾಚ್ ಮಾಡ್ಕೊಳ್ಬೇಕಾಗುತ್ತೆ. ಈ ನಮ್ಮ ಫ್ಯಾಬ್ರಿಕ್ ನಮ್ಮ ಪ್ಲೈನ್ ಫ್ಯಾಬ್ರಿಕ್ ಇರುತ್ತಲ್ವ ಅದನ್ನು ಈ ರೀತಿ ಇಟ್ಟು ಇದ್ರ ಮೇಲೆ ಇದನ್ನು ಈ ರೀತಿ ಉಲ್ಟಾ ಇಟ್ಟು ಸ್ಟಿಚ್ ಮಾಡ್ಕೊಳ್ಳೋಣ. ಎರಡು ಸ್ಟಿಚ್ ಹಾಕ್ಕೊಳ್ಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಹೊಲ್ಕೊಂಡಿದ್ದೀನಿ. ನೋಡಿ ಈ ರೀತಿ ಕಾಣುತ್ತೆ. ಈಗ ನಾವು ಇದ್ರ ಮೇಲೆ ಮಾರ್ಕ್ ಮಾಡೋದಕ್ಕೆ ಇದನ್ನು ಫಸ್ಟ್ ಈ ರೀತಿ ಹಾಫ್ ಫೋಲ್ಡ್ ಮಾಡಬೇಕು. ಸರಿಯಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿದ ಮತ್ತೆ ಈ ರೀತಿ ಶೋಲ್ಡರ್ನಿಂದ ಕೆಳಗಡೆವರೆಗೂ ನಾನು 16 ಇಂಚ್ನ ಮಾರ್ಕ್ ಮಾಡ್ತಾ ಇದ್ದೀನಿ. ನೀವು ಕೂಡ 16 ಇಂಚ್ ಮಾರ್ಕ್ ಮಾಡ್ಬೋದು. ಸ್ವಲ್ಪ ಹೈಟ್ ಕಡಿಮೆ ಇದ್ದರೆ 15 ಇಂಚ್ ಮಾರ್ಕ್ ಮಾಡಿದರೆ ಸಾಕಾಗುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿ ಸ್ಟ್ರೈಟಾಗಿ ಮಾರ್ಕ್ ಮಾಡಿದ ಮತ್ತೆ ಈ ಮಧ್ಯದಲ್ಲಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಬೇಕು ಸರಿಯಾಗಿ. ನೋಡಿ ಇದನ್ನು ಮಾರ್ಕ್ ಮಾಡಿ ಆಯಿತು. ನಾವೀಗ ಸೀದಾ ಮಾಡಿಕೊಡೋಣ. ನೋಡಿ ಈ ರೀತಿ ಕಾಣುತ್ತೆ. ನಾನು ಈ ಕುರ್ತಿಗೆ ಫ್ರಂಟ್ ಪೈಪಿಂಗ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಾವೇನು ಮಾಡಬೇಕಂದ್ರೆ ಈ ಬಟ್ಟೆ ಇರುತ್ತಲ್ವ ನಾವು ಸ್ಟಿಚ್ ಮಾಡಿ ಉಳಿದಿರೋ ಬಟ್ಟೆ ಅದನ್ನು ಈಚೆ ಸೈಡ್ಗೆ ಮಾಡ್ಕೊಳ್ಬೇಕು. ಈ ಸೈಡ್ ನೋಡಿ ಎಲ್ಲನೂ ನಾನು ಸರಿಯಾಗಿ ಮಾಡಿಕೊಡ್ತಾ ಇದ್ದೀನಿ. ಈ ರೀತಿ ಮಾಡಿ ಸಣ್ಣದಾಗಿ ಪೈಪಿಂಗ್ನ ತೆಕ್ಕೊಂಡು ನೋಡಿ ಈ ಮಧ್ಯದಲ್ಲಿ ಈ ರೀತಿ ಇಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು. ನಾನು ಹೊಲಿವಾಗ ತೋರಿಸ್ಕೊಡ್ತೀನಿ. ಈ ರೀತಿ ಮಾಡೋದ್ರಿಂದ ಒಂದು ಡಿಫ್ರೆಂಟ್ ಲುಕ್ ಕ್ರಿಯೇಟ್ ಆಗುತ್ತೆ. ಈ ರೀತಿ ಕೂಡ ಮಾಡ್ಬೋದು ಅಥವಾ ನೀವು ಸಾಧಾರಣ ಫೋಲ್ಡ್ ಮಾಡೋ ರೀತಿ ಫೋಲ್ಡ್ ಮಾಡಿ ಕೂಡ ಹೊಲ್ಕೊಳ್ಬೋದು, ತೊಂದರೆಯೂ ಇಲ್ಲ. ನೋಡಿ ಫ್ರೆಂಡ್ಸ್, ನಾನೀಗ ನೋಡಿ ಇದನ್ನು ಈ ರೀತಿ ಮಾಡಿ ಈ ರೀತಿ ಸಣ್ಣದಾಗಿ ಪೈಪಿಂಗ್ನ ತೆಕ್ಕೊಳ್ತಾ ಇದ್ದೀನಿ. ಇದನ್ನು ನೋಡಿ ಮಧ್ಯದಲ್ಲಿ ಸರಿ ಆ ಲೈನ್ ಇರುತ್ತಲ್ವ ಲೈನ್ ಹತ್ತಿರ ಲೈನ್ ಮೇಲೆ ಈ ರೀತಿ ಇಟ್ಟು ಈಗ ಸ್ಟಿಚ್ ಮಾಡ್ಕೊಳ್ಳೋಣ. ಸ್ಟಿಚ್ ಮಾಡುವಾಗ ಸರಿಯಾಗಿ ಇರಬೇಕು, ಸರಿಯಾಗಿದೆಯಾ ಅಂತ ನೋಡಿ ಸ್ಟಿಚ್ ಮಾಡ್ಕೊಳ್ಳಿ. ಸ್ವಲ್ಪ ಕೂಡ ಇಂಚು ಮುಂಚೆ ಆಗಬಾರ್ದು ಮತ್ತು ಪೈಪಿಂಗ್ ಕೂಡ ಕರೆಕ್ಟಾಗಿ ಬರಬೇಕು. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಹೊಲ್ಕೊಳ್ತಾ ಇದ್ದೀನಿ. ನಾವು ಮಾರ್ಕ್ ಮಾಡಿರ್ತೀವಲ್ವ ಅಲ್ಲಿವರೆಗೆ ಮಾತ್ರ ಹೊಲ್ಕೊಳ್ಬೇಕು. ಅದಾದ ಮತ್ತೆ ನೋಡಿ 2-3 ಸತಿ ಈ ರೀತಿ ಮಾಡಿ ನೂಲನ್ನ ಕಟ್ ಮಾಡ್ಕೊಳ್ಳಿ. ಆ ಸೈಡ್ ಹೊಲ್ಕೊಂಡ್ವಲ್ವ ಅದೇ ರೀತಿ ನೋಡಿ ಈ ಸೈಡ್ ಕೂಡ ಹೊಲ್ಕೊಳ್ಳೋಣ. ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ವ ಹಾಗೆ. ಈ ನಮ್ಮ ಕೊರಳಿಗೆ ನೋಡಿ ಈ ರೀತಿ ಸಮನಾಗಿರಬೇಕು, ಒಂದು ಮೇಲೆ ಒಂದು ಕೆಳಗಡೆ ಇರಬಾರ್ದು. ಸರಿಯಾಗಿ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕಾಗುತ್ತೆ. ನಾವು ಮಾರ್ಕ್ ಮಾಡಿರ್ತೀವಲ್ವ ಅಲ್ಲಿವರೆಗೂ ಇದನ್ನು ಕೂಡ ಹೊಲ್ಕೊಳ್ಬೇಕು.
ನೋಡಿ ಫ್ರೆಂಡ್ಸ್, ನಾನು ಇದನ್ನು ಕೂಡ ಉಳ್ಕೊಂಡಿದ್ದೀನಿ. ನೋಡಿ ನಮ್ಮ ಫೈನಲ್ ಲುಕ್ ಈ ರೀತಿ ಕಾಣುತ್ತೆ, ಎಲ್ಲ ಸ್ಟಿಚ್ ಮಾಡಿ ಆದ ಮತ್ತೆ. ನಾನಿಲ್ಲಿ ಬಟನ್ಸ್ನ ಅಟ್ಯಾಚ್ ಮಾಡ್ತೀನಿ ಲಾಸ್ಟ್ ಎಲ್ಲ ಹೊಲ್ದಾದ ಮತ್ತೆ. ಹಿಂದೆ ನೋಡಿ ಈ ರೀತಿ ಕಾಣುತ್ತೆ. ನಾವಾಗ ಕ್ರಾಸ್ ಪಟ್ಟಿಗಳನ್ನ ಕಟ್ ಮಾಡಿಟ್ಕೊಂಡಿದ್ವಲ್ವ, ಅದನ್ನು ನಾನೀಗ ಈ ರೀತಿ ಹೊಲ್ಕೊಳ್ತಾ ಇದ್ದೀನಿ. ಎರಡು ಹೊಲಿಗೆ ಹಾಕ್ಕೊಳ್ಬೇಕು. ಫಸ್ಟು ಒಂದು ಕ್ರಾಸ್ ಪಟ್ಟಿ ಸೀದಾ ಇಟ್ಕೊಳ್ಬೇಕು, ಇನ್ನೊಂದು ಕ್ರಾಸ್ ಪಟ್ಟಿ ಅದ್ರ ಮೇಲೆ ಉಲ್ಟಾ ಇಟ್ಕೊಳ್ಬೇಕು. ಇದೇ ರೀತಿ ಎಲ್ಲ ಕ್ರಾಸ್ ಪಟ್ಟಿಗಳನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಈಗ ನಾವು ಎಲ್ಲ ಕ್ರಾಸ್ ಪಟ್ಟಿಗಳನ್ನು ಅಟ್ಯಾಚ್ ಮಾಡಿ ಆಯಿತು. ಈಗ ನಾನು ನೆಕ್ಕಿಗೆ ಅಟ್ಯಾಚ್ ಮಾಡಿದೆ ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಫಸ್ಟು ನಮ್ಮ ಟಾಪ್ನ ಸೀದಾ ಇಟ್ಕೊಳ್ಬೇಕು. ಈ ಕ್ರಾಸ್ ಪಟ್ಟಿನ ಉಲ್ಟಾ ಇಟ್ಟು ಕಾಲಿಂಚ ಆಗೋಷ್ಟು ಈ ರೀತಿ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ಈ ರೀತಿ ಸ್ಟಿಚ್ ಮಾಡಿದ ಮತ್ತೆ ಈ ರೌಂಡ್ಗೆ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು, ಸ್ಟಿಚ್ ಕಟ್ ಆಗಬಾರ್ದು. ಇದನ್ನು ನೋಡಿ ನಾವೀಗ ಈ ರೀತಿ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋಣ. ಇಲ್ಲಿ ಹೊಲಿಯುವಾಗ ಈ ಬಟ್ಟೆ ಇದೆಯಲ್ಲ, ಇದನ್ನು ಸರಿಯಾಗಿಟ್ಟು ನಾವು ಹೊಲ್ಕೊಳ್ಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ನಾನೀಗ ಫ್ರಂಟ್ ಮತ್ತು ಬ್ಯಾಕ್ ನೆಕ್ನ ಹೊಲ್ಕೊಂಡಿದ್ದೀನಿ. ಈಗ ನಾವು ಇದನ್ನು ಶೋಲ್ಡರ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಫಸ್ಟ್ ನಾವು ಫ್ರಂಟ್ ಪಾರ್ಟ್ನ ಸೀದಾ ಇಟ್ಕೊಳ್ಬೇಕು, ಬ್ಯಾಕ್ ಪಾರ್ಟ್ನ ಉಲ್ಟಾ ಇಟ್ಟು ನೋಡಿ ಈ ರೀತಿ ಶೋಲ್ಡರ್ ಅರ್ಧ ಇಂಚ್ ಆಗೋಷ್ಟು ಸ್ಟಿಚ್ ಮಾಡ್ಕೊಳ್ಳೋಣ. ನಾನಿದೆ ಎರಡು ಶೋಲ್ಡರ್ನು ಕೂಡ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಸ್ಲೀವ್ಸಿನ ಎದುರು ಈ ರೀತಿ ಹೊಲ್ಕೊಳ್ತಾ ಇದ್ದೀನಿ ಡಬಲ್ ಫೋಲ್ಡ್ ಮಾಡಿ. ನೋಡಿ ಫ್ರೆಂಡ್ಸ್, ನಾವಾಗ ಪಟ್ಟಿನ ಕಟ್ ಮಾಡಿದ್ವಲ್ವ, ಅದನ್ನು ನಾನೀಗ ಇದಕ್ಕೆ ಅಟ್ಯಾಚ್ ಮಾಡ್ತಾ ಇದ್ದೀನಿ. ನಮ್ಮ ಸ್ಲೀವ್ ಉಲ್ಟಾ ಇರಬೇಕು, ಈ ಪಟ್ಟಿ ಕೂಡ ಉಲ್ಟಾ ಇರಬೇಕು. ನೋಡಿ ಈ ರೀತಿ ಕಾಲಿಂಚ್ ಆಗೋಷ್ಟು ಸ್ಟಿಚ್ ಮಾಡ್ತಾ ಇದ್ದೀನಿ. ಈಗ ನಮ್ಮ ಸ್ಲೀವ್ಸ್ನ ಸೀದಾ ಮಾಡ್ಕೊಳ್ಬೇಕು. ನೋಡಿ, ಸೀದಾ ಮಾಡಿದ ಮತ್ತೆ ಈ ರೀತಿ ಸ್ವಲ್ಪ ಈ ರೀತಿ ನೋಡಿ ನಾನಿಲ್ಲಿ ಫೋಲ್ಡ್ ಮಾಡಿ ತೋರಿಸ್ತಾ ಇದ್ದೀನಲ್ವ, ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು. ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋಣ. ಇದು ಒಂದೇ ಲೆವೆಲಲ್ಲಿ ಫೋಲ್ಡ್ ಮಾಡಬೇಕು ನೀವು. ಒಂದು ಸ್ಲೀವ್ ಕಂಪ್ಲೀಟ್ ಆಯಿತು, ಇದೇ ರೀತಿ ಇನ್ನೊಂದನ್ನು ಕೂಡ ಮಾಡ್ಕೊಳ್ತೀನಿ. ಈಗ ನಮ್ಮ ಕುರ್ತಿಗೆ ಇದನ್ನು ಅಟ್ಯಾಚ್ ಮಾಡೋಣ. ನೋಡಿ, ನಮ್ಮ ಸ್ಲೀವ್ಸಿನ ಮಧ್ಯೆ ಮತ್ತು ಶೋಲ್ಡರಿನ ಮಧ್ಯೆ ರೀತಿ ಇಟ್ಟು ಒಂದು ಸೈಡಿಂದ ಸ್ಟಿಚ್ ಮಾಡ್ಕೊಂಡು ಹೋಗಿ ಈ ಸೈಡ್ವರೆಗೂ. ನೋಡಿ, ಈ ಸೈಡ್ವರೆಗೂ ನಾವು ಸ್ಟಿಚ್ ಮಾಡಿದ ಮತ್ತೆ ಇಲ್ಲಿಂದ ವಾಪಸ್ ನಾವು ರಿಟರ್ನ್ ಸ್ಟಿಚ್ ಮಾಡಬೇಕು. ನೋಡಿ, ನನಗೆ ತೋರಿಸ್ಕೊಡ್ತಾ ಇದ್ದೀನಲ್ವ, ಇದೇ ರೀತಿ ಇದೇ ರೀತಿ ಆಚೆ ಸೈಡ್ವರೆಗೂ ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ, ಈ ಸೈಡ್ವರೆಗೂ ಕಂಪ್ಲೀಟಾಗಿ ಸ್ಟಿಚ್ ಮಾಡಬೇಕು. ಈ ಸೈಡ್ವರೆಗೂ ಹೊಲ್ದಾದ ಮತ್ತೆ ಇಲ್ಲಿಂದ ವಾಪಸ್ ಮಧ್ಯದವರೆಗೂ ಹೊಲ್ಕೊಳ್ಬೇಕು. ನನ್ನ ಎರಡು ಸ್ಲೀವ್ಸ್ನ ಅಟ್ಯಾಚ್ ಮಾಡಿ ಆಯಿತು. ನಾನೀಗ ಇದ್ರ ಫಿಟ್ಟಿಂಗ್ನ ಮಾಡ್ತಾ ಇದ್ದೀನಿ. ಅದಕ್ಕೆ ನೋಡಿ, ಫಸ್ಟ್ ಈ ರೀತಿ ಲೆವೆಲ್ ಆಗಿದ್ದನ್ನು ಇಟ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಪಿನ್ ಮಾಡ್ಕೊಳ್ಬೋದು ಸೈಡ್ಲೆಲ್ಲ, ಆಗ ತುಂಬ ಈಸಿ ಆಗುತ್ತೆ ಹೊಲಿಯೋದಕ್ಕೆ. ನಮ್ಮ ಚೆಸ್ಟಿನ ಅಳತೆ ಎಷ್ಟಿರುತ್ತೋ ಅದರ ಅರ್ಧನ ಮಧ್ಯದಲ್ಲಿ ಈ ರೀತಿ ಇಟ್ಕೊಂಡು ಈ ಸೈಡ್ ಮತ್ತು ಈಚೆ ಸೈಡ್ ಮಾರ್ಕ್ ಮಾಡ್ಕೊಳ್ಬೇಕು. ಈಗ ನೋಡಿ, ನಾವು ಇಲ್ಲಿಂದ ಕೆಳಗಡೆಗೆ 6 ಇಂಚ್ನ ಮಾರ್ಕ್ ಮಾಡಬೇಕು. ಈಚೆ ಸೈಡ್ ಕೂಡ ಅದೇ ರೀತಿ ಮಾರ್ಕ್ ಮಾಡಿ, ಎಷ್ಟು ಅಳತೆ ಬಂದಿರುತ್ತೋ ಅದರ ಅರ್ಧನ ಈ ರೀತಿ ಮಧ್ಯದಲ್ಲಿಟ್ಟು ಆಚೆ ಸೈಡ್ ಈಚೆ ಸೈಡ್ ಮಾರ್ಕ್ ಮಾಡ್ಕೊಳ್ಳಿ.
ಈಗ ಮೇಲೆಯಿಂದ ಕೆಳಗಡೆವರೆಗೂ 19.5 ಇಂಚ್ನ ಮಾರ್ಕ್ ಮಾಡ್ತಾ ಇದ್ದೀನಿ ಎರಡು ಸೈಡ್ಲು. ಇಲ್ಲಿ ಕೂಡ ಸೇಮ್ ಮೇಲೆ ಯಾವ ರೀತಿ ಮಾಡಿದ್ವೋ ಅದೇ ರೀತಿ ಮಾಡಿಕೊಳ್ಬೇಕು. ಇಲ್ಲಿ ಸ್ವಲ್ಪ ಅಗಲ ಜಾಸ್ತಿ ಇಟ್ಟರೆಲ್ಲ ತೊಂದರೆಯೂ ಇಲ್ಲ. ಈಗ ಈ ರೀತಿ ಮಾರ್ಕ್ ಮಾಡಿದ ಮತ್ತೆ ಈ ಮೂರು ಮಾರ್ಕ್ನು ನೋಡಿ ಈ ರೀತಿ ಮಾರ್ಕ್ ಮಾಡಿಕೊಳ್ಬೇಕು ಎರಡು ಸೈಡ್ಲು ಕೂಡ. ಈಗ ನಾನು ತೋಳ್ನ ಮಾರ್ಕ್ ಮಾಡ್ತಾ ಇದ್ದೀನಿ. ನಿಮ್ಮ ಸ್ಲೀವ್ಸಿನ ಅಗಲ ಎಷ್ಟಿರುತ್ತೋ ಅದನ್ನು ಇಲ್ಲಿ ನೋಡಿ ಈ ರೀತಿ ಮಾರ್ಕ್ ಮಾಡಿಕೊಳ್ಬೇಕು. ಈ ಮಾರ್ಕ್ನು ಕೂಡ ಈ ರೀತಿ ಸರಿಯಾಗಿ ಮಾಡಿಕೊಳ್ಳಿ. ನಾನು ಈಚೆ ಸೈಡ್ ಕೂಡ ಅದೇ ರೀತಿ ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ. ನೋಡಿ ಈ ಮಾರ್ಕ್ನಿಂದ ಕೆಳಗಡೆವರೆಗೂ ಕೆಳಗಡೆ 1/2 ಇಂಚ್ ಆಗೋಷ್ಟು ಮಾರ್ಕ್ ಮಾಡಿದರೆ ಸಾಕು. ಅಲ್ಲಿಂದ ನೋಡಿ ಈ ರೀತಿ ಮಾರ್ಕ್ ಮಾಡಿಕೊಳ್ಬೇಕು. ಜಾಸ್ತಿ ಬಟ್ಟೆ ಸೈಡಲ್ಲಿ ಬಿಡಬಾರ್ದು. ಈಗ ನಾನು ಇದನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ. ಫಸ್ಟ್ ಸ್ಲೀವ್ಸಿಂದ ಸ್ಟಿಚ್ ಮಾಡೋದಕ್ಕೆ ಶುರು ಮಾಡಬೇಕು. ನಾವು ಯಾವ ರೀತಿ ಮಾರ್ಕ್ ಮಾಡಿರ್ತೀವೋ ಅದೇ ರೀತಿ ಕೆಳಗಡೆವರೆಗೂ ಸ್ಟಿಚ್ ಮಾಡಿಕೊಳ್ಬೇಕು. ಈ ಸೈಡ್ ಯಾವ ರೀತಿ ಸ್ಟಿಚ್ ಮಾಡಿದ್ವೋ ಅದೇ ರೀತಿ ಆಚೆ ಸೈಡ್ ಕೂಡ ಸ್ಟಿಚ್ ಮಾಡಿಕೊಳ್ಬೇಕು. ಈಗ ನಾನು ಕೆಳಗಡೆ ಸ್ಟಿಚ್ ಮಾಡ್ತಾ ಇದ್ದೀನಿ ನೋಡಿ. ನಮ್ಮ ಬ್ಲೂ ಕಲರ್ ಬಟ್ಟೆ ಇದೆಯಲ್ವಾ, ಅಲ್ಲಿಂದ ಸ್ಟಿಚ್ ಮಾಡೋದಕ್ಕೆ ಶುರು ಮಾಡೋಣ. ಡಬಲ್ ಫೋಲ್ಡ್ ಮಾಡಿ ಎಷ್ಟು ಸಣ್ಣದಾಗುತ್ತೋ ಅಷ್ಟು ಸಣ್ಣದಾಗಿ ಫೋಲ್ಡ್ ಮಾಡಬೇಕಿಲ್ಲಿ. ಇದೇ ರೀತಿ ಕುರ್ತಿ ಸುತ್ತಲೂ ಸ್ಟಿಚ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ನೋಡಿ ಫ್ರೆಂಡ್ಸ್. ನಮ್ಮ ಕುರ್ತಿ ಈಗ ಕಂಪ್ಲೀಟ್ ಆಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಬ್ಯೂಟಿಫುಲ್ ಆದ ಕುರ್ತಿನ ಕಟ್ ಮತ್ತು ಸ್ಟಿಚ್ ಕೂಡ ಮಾಡಿದ್ವಿ ಅಂತ. ಇವತ್ತಿನ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಫ್ಯೂಚರಲ್ಲಿ ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಏನೇ ಡೌಟ್ ಇದ್ದರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.